ಆಯುಧ ಪೂಜೆಯ ದಿನ ನವರಾತ್ರಿಯ 9 ದಿನಗಳನ್ನ ಸಡಗರ ಸಂಭ್ರಮದಿಂದ ಆಚರಿಸಿಕೊಳ್ತಾ ಇದ್ದೇವೆ. ಈ 4 ರಾಶಿಯವರಿಗೆ ಅಷ್ಟ ಐಶ್ವರ್ಯ ಪ್ರಾಪ್ತಿ ಆಗುತ್ತೆ, ಶನೀಶ್ವರನ ನೇರ ದೃಷ್ಟಿಯಿಂದ ಧನವೋ ಧನ ಇವರಿಗೆ ಪ್ರಾಪ್ತಿ ಆಗುತ್ತೆ ಅಂತ ಜ್ಯೋತಿಷಕಾರ ಹೇಳ್ತಿದ್ದಾರೆ. ಹೌದು, ನವರಾತ್ರಿಯ ನಂತರದ ದಿನಗಳಲ್ಲಿ ಈ 4 ರಾಶಿಯವರಿಗೆ ಸಾಕಷ್ಟು ಲಾಭ ಉಂಟಾಗಲಿದೆ. ವೃತ್ತಿ ಜೀವನದಲ್ಲಿ ಧನಾತ್ಮಕ ಬದಲಾವಣೆಯನ್ನ ನೋಡ್ತಾರೆ. ಇತ್ತೀಚೆಗೆ ಸಾಕಷ್ಟು ಕಷ್ಟ ಪಡ್ತಾ ಇದ್ರೆ ಆ ಕೆಲಸಗಳು ತೊರೆಯಲು ನೀವು ಯೋಚನೆ ಮಾಡ್ತಾ ಇದ್ರೆ ವೃತ್ತಿ ಜೀವನ ಅದು ಹೋಗಬೇಕಾಗಿರುವ ದಿಕ್ಕಿನಲ್ಲಿ ಉತ್ತಮವಾಗಿ ಸಾಗುತ್ತೆ ಅಂತ ಹೇಳುವ ಹಾಗೆ ಮುಂದಿನ ದಿನಗಳು ಇರುತ್ತವೆ. ಕೆಲಸದಲ್ಲಿ ರಾಜಕೀಯ ವಿಷಯವನ್ನ ನಿಭಾಯಿಸುವ ವಿಷಯ ಬಂದಾಗ ಕೆಲವು ಸವಾಲುಗಳನ್ನು ಎದುರಿಸಬೇಕಾಗುತ್ತೆ. ಸ್ವಂತಿಕೆಯಿಂದ ತಾಳ್ಮೆಯಿಂದ ಕಣ್ಣು ತೆರೆದು ನೋಡಿದಾಗ ಜೀವನ ಉತ್ತಮವಾಗಿರುತ್ತೆ. ದೊಡ್ಡ ಹೂಡಿಕೆಗಳನ್ನು ಮಾಡಲು ಉತ್ತಮ ಈ 4 ರಾಶಿಯವರಿಗೆ. ಪ್ರೀತಿಯ ದಿನವಾಗಿರುತ್ತೆ. ಎಂದಿಗಿಂತಲೂ ಎಲ್ಲರೊಂದಿಗೆ ತುಂಬಾ ಚೆನ್ನಾಗಿರುವಂತಹ ಬಾಂಧವ್ಯವನ್ನು ಹೊಂದಿರ್ತಾರೆ. ಇನ್ನು ಪ್ರೀತಿ ಪಾತ್ರರ ಜೊತೆ ಸಾಕಷ್ಟು ಸಮಯವನ್ನು ಕಳೀತಾರೆ. ಸಮಸ್ಯೆಗಳನ್ನ ಬಹು ಬೇಗ ಪರಿಹರಿಸಿಕೊಳ್ತಾರೆ. ಸಾರ್ವಜನಿಕವಾಗಿ ಬಹಳಷ್ಟು ಮಾಹಿತಿಯನ್ನ ಇವರು ಹೊಂದಿರ್ತಾರೆ, ಜಾಗೃತವಾಗಿರುತ್ತಾರೆ. ಸತ್ವ ಪರೀಕ್ಷೆ ಬಹು ಸದೃಢವಾಗಿ ಎದುರಿಸ್ತಾರೆ. ಜೀವನದಲ್ಲಿ ಉತ್ತಮವಾಗಿ ಸಾಗುವಂತಹ ದಿನಗಳು ಇವರಿಗೆ ಮುಂದಿರುತ್ತವೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತೀರಾ? ಮೀನರಾಶಿ, ಕುಂಭರಾಶಿ, ವೃಶ್ಚಿಕ ರಾಶಿ ಮತ್ತು ತುಲಾರಾಶಿ. ಈ 4 ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿನಗಳು ಮುಂಬರುವ ದಿನಗಳು ಅಂದ್ರೆ ಸುಳ್ಳಲ್ಲ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.